ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಆಕಾಶದಲ್ಲಿ ಒಂದು ಸೂಚನೆ ರೇಪ್ರಿನ್ಸ್ ಪುಟ ಫೈವ್ ಒನ್ 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 ಪುಟದ ಸಂಖ್ಯೆ ನೂರ ಎಂಬತ್ತ ಒಂಬತ್ತು ನೂರ ತೊಂಬತ್ತು ಯೋನನಲ್ಲಾದ ಸೂಚನಾ ಕಾರ್ಯವೇ ಹೊರತು ಬೇರೆ ಯಾವುದೂ ಸಿಕ್ಕದು ಏಸುವು ನೊಂದು ನಿಟ್ಟುಸಿರು ಬಿಟ್ಟು ಈ ಸಂಗತಿಯು ಸೂಚಕ ಕಾರ್ಯವನ್ನು ಅಪೇಕ್ಷಿಸುವುದು ಯಾಕೆ ಎಂದು ಹೇಳಿ ಸೂಚಕ ಕಾರ್ಯವನ್ನು ಕೊಡಲು ನಿರಾಕರಿಸಿ ಅವರನ್ನು ಬಿಟ್ಟು ತಿರುಗಿ ದೋಣಿಯನ್ನು ಹತ್ತಿ ದಡಕ್ಕೆ ಹೋದನೆಂದು ನಮ್ಮ ಪಾಠವು ತಿಳಿಸುತ್ತದೆ ಈ ಪ್ರಶ್ನೆ ಹಾಗೂ ಅದರ ಉತ್ತರದ ಬಗ್ಗೆ ಹೆಚ್ಚು ವಿವರವಾಗಿ ಹೇಳಿರುವನು ಯೇಸುವು ತಾನು ಪರಿಸಾಯರಿಗಾಗಿ ಹೇರಳವಾಗಿ ಮಾಡುತ್ತಿದ್ದ ಸೂಚಕ ಕಾರ್ಯಗಳನ್ನು ಅವರ ಗಮನಕ್ಕೆ ತಂದು ಅವರಿಗೆ ಅನಂತರ ಹೇಳಿದ್ದೇನೆಂದರೆ ಈ ಜನಾಂಗಕ್ಕೆ ಒಂದು ವಿಶೇಷವಾದ ಸೂಚಕ ಕಾರ್ಯವು ನೀಡಲಾಗುವುದೆಂಬುದು ಆದರೆ ಕಲ್ವಾರಿಯವರೆಗೂ ಅದನ್ನು ಕೊಟ್ಟಿರಲಿಲ್ಲ ಅಪೋಸ್ತಲರ ಕೃತ್ಯಗಳಲ್ಲಿ ತಿಳಿಸಿರುವ ಪಂಚಾಶತಮ ದಿನದಂದು ಸಾವಿರಾರು ಜನರು ಸ್ನಾನ ದೀಕ್ಷೆ ಹೊಂದಿದ ಸಂಗತಿಯ ಮೂಲಕ ಮತ್ತು ಅನಂತರ ಭಕ್ತನಾದ ಪೇತ್ರನು ಯೇಸುವಿನ ಮರಣ ಮೂರು ದಿನಗಳು ಆತನು ಸಮಾಧಿಯಲ್ಲಿ ಇದ್ದದ್ದು ಹಾಗೂ ಮೂರನೆಯ ದಿನದಂದು ಪುನರುತ್ಥಾನ ಹೊಂದಿದ ವಿಷಯವಾಗಿ ಮಾಡಿದ ಉಪದೇಶದ ಮೂಲಕ ಸ್ಪಷ್ಟವಾಗಿದ್ದೇನೆಂದರೆ ಆ ಸೂಚಕ ಕಾರ್ಯವು ಯಹೂದ್ಯರಲ್ಲಿ ಬಹುಮಂದಿಯ ಮೇಲೆ ಪರಿಣಾಮ ಬೀರಲಿಲ್ಲವೆಂಬುವುದು ಯೇಸುಬು ಯೋನನ ವಿಷಯವಾದ ಸೂಚನೆಯನ್ನು ಉಲ್ಲೇಖಿಸಿ ಆತನು ಭಾಗಶಃ ಮೂರು ದಿನಗಳು ಹಗಲು ರಾತ್ರಿ ಮೀನಿನ ಹೊಟ್ಟೆಯಲ್ಲಿದ್ದ ಹಾಗೆಯೇ ಮನುಷ್ಯಕುಮಾರನು ಅದೇ ಅವಧಿಯ ಕಾಲ ಭೂಗರ್ಭದಲ್ಲಿರುವನೆಂದು ಹಾಗೂ ಯೋನನು ಹೊರಬಂದ ಹಾಗೆಯೇ ಮನುಷ್ಯಕುಮಾರನು ಹೊರಬರುವನೆಂದುಲೂ ಹೇಳಿದ್ದನು ನಮ್ಮ ಕರ್ತನ ಹೇಳಿಕೆಗೆ ವಿರೋಧವಾಗಿ ಉನ್ನತ ಮಟ್ಟದ ವಿಮರ್ಶಕರು ಹೈಯರ್ ಕ್ರಿಟಿಕ್ಸ್ ಮಂಡಿಸಿರುವ ಪ್ರಸ್ತಾಪದ ಬಗ್ಗೆ ವಿವಾದ ಮಾಡಿಕೊಂಡಿರಲು ಅವರಿಗೆ ಬಿಟ್ಟಿರಬೇಕು ಉನ್ನತ ಮಟ್ಟದ ವಿಮರ್ಶಕರ ಹೈಯರ್ ಕ್ರಿಟಿಕ್ಸ್ ಅನುಸಾರವಾಗಿ ಅವರ ಮಾತಿನ ಅರ್ಥದಲ್ಲಿ ಏಸುವು ಮತ್ತು ಅಪೋಸ್ತಲರು ಘೋರವಾಗಿ ಮೋಸವಾ ಹೋಗಿದ್ದರೆಂಬುವುದು ಆದರೆ ಏಸುವಿನ ಹಾಗೂ ಅಪೋಸ್ತಲರ ಅನುಸಾರ ಈ ಉನ್ನತ ಮಟ್ಟದ ವಿಮರ್ಶಕರೇ ಘೋರವಾಗಿ ಮೋಸ ಹೋಗಿರುವವರು ಮಾನುಷ ಜ್ಞಾನವನ್ನು ಅವಲಂಬಿಸಿರುವವರನ್ನು ಹಾಗೆಯೇ ಇರುವುದಕ್ಕೆ ಬಿಟ್ಟು ಬಿಟ್ಟು ನಾವು ದೇವರ ವಾಕ್ಯವನ್ನು ಅವಲಂಬಿಸುವುದನ್ನು ಆರಿಸಿಕೊಳ್ಳುವೆವು